ಸುವರ್ಣ ಕುಟುಂಬಸ್ಥರ ಶ್ರೀ ಧೂಮಾವತಿ ಬಂಟ ಮೈಸಂದಾಯ ವೈದ್ಯನಾಥ ಕೋಟಿಚೆನ್ನಯ್ಯರ ದೇವಸ್ಥಾನ ಹೊಸಬೆಟ್ಟು ಮಂಜೇಶ್ವರ ಕಾಸರಗೋಡಿನ ಶ್ರೀ ಧೂಮಾವತಿ ಬಂಟ ಮೈಸಂದಾಯ ದೇವಗಳ ನೇಮೋತ್ಸವ, ಸುಬ್ಬಿಗುಳಿಗ ಮತ್ತು ಪಂಜುಳ್ಳಿ ಕಲ್ಲುಟಿ ದೇವಗಳ ಕೋಲೋತ್ಸವ ಸೋಮವಾರ ನಡೆಯಿತು. ಬಡಾಜಿಬುಡು ಶ್ರೀ ಗೋಪಾಲಕೃಷ್ಣ ತಂತ್ರಿಯವರ ಉಪಸ್ಥಿತಿಯಲ್ಲಿ ಸುವರ್ಣ ಕುಟುಂಬಸ್ಥರು ಸೇರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ದೈವದ ಪಾತ್ರಿಗಳಾದ ತಿಮ್ಮಪ್ಪ ಕಾಂಜರು, ಶ್ರವಣ ಪೂಜಾರಿ ಸೇರಿದಂತೆ ಪದಾಧಿಕಾರಿಗಳು ಈ ವೇಳೆ ಹಾಜರಿದ್ದರು. ಬೆಳಿಗ್ಗೆ 11 ಗಂಟೆಗೆ ಮೈಸಂದಾಯ ನೇಮ ನಡೆಯಿತು. ಮಧ್ಯಾಹ್ನ 12 ಕ್ಕೆ ಶ್ರೀ ಧೂಮಾವತಿ ಬಂಟದೇವಿಗಳ ಗಗ್ಗರದಿಚ್ಚಿ ಸಂಪನ್ನ ಕಂಡಿತು. ಮಧ್ಯಾಹ್ನ 2:30 ಕ್ಕೆ ಶ್ರೀ ಧೂಮಾವತಿ ದೇವಿಗಳಿಗೆ ಅಣಿ ಇರಿಸಿ ನೇಮ ನಡೆಯಿತು. ಸುವರ್ಣ ಕುಟುಂಬಸ್ಥರು ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಈ ವೇಳೆ ಹಾಜರಿದ್ದು ಶ್ರೀ ದೇವಿಗಳ ಗಂಧಮುಡಿ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಉಪ್ಪಳ ಬೇಕೂರಿನ ಶ್ರೀ ಬ್ರಹ್ಮಮುಗೇರ ದೇವಸ್ಥಾನದಲ್ಲಿ ವರ್ಷಂಪ್ರತಿಯಂತೆ ಈ ಬಾರಿಯು ವಾರ್ಷಿಕ ಕೋಲದ ಸಂದರ್ಭ ಚೌಕಾರು ಗುಳಿಗಜ್ಜನ ಕೋಲ ನಡೆಯಿತು. ಕೇರಳ ಶೈಲಿಯ ಗುಳಿಗದೈವದ ಕೋಲ ಎಲ್ಲರ ಗಮನ ಸೆಳೆಯಿತು.
ಭಾನುವಾರ ರಾತ್ರಿ ಶ್ರೀ ಕ್ಷೇತ್ರದಲ್ಲಿ ನಡೆದ ಕೊರಗಜ್ಜ ದೇವದ ಕೋಲದ ಸಂದರ್ಭದಲ್ಲಿ ಭಕ್ತಾದಿಗಳು ವಿವಿಧ ರೀತಿಯ ಹರಕೆಗಳನ್ನು ಸಮರ್ಪಿಸಿ ಕೃತಾರ್ಥರಾದರು. ಕೊರಗಜ್ಜ ಕೋಲದ ಸೊಬಗು ನಿಮಗಾಗಿ ಇಲ್ಲಿದೆ. ಸೋಮೇಶ್ವರ ಬಾಶಿರ್ತಾಯರ ಬಯಲು ಶ್ರೀ ರಕ್ತೇಶ್ವರಿ ದೇವಸ್ಥಾನದಲ್ಲಿ ವರ್ಷಂ ಪ್ರತಿಯಂತೆ ಈ ಬಾರಿಯೂ ಶ್ರೀ ದೈವಗಳ ನೇಮೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆದಿದೆ. ಕ್ಷೇತ್ರದ ಆಧ್ವರ್ಯು ಬಾಶಿರ್ತಾಯರ ಮೂಲಕ ಧಾರ್ಮಿಕ ವಿಧಿಗಳು ಸಂಪನ್ನಗೊಂಡವು. ಆ ಬಳಿಕ ಶ್ರೀ ದೇವಿಗೆ ಮಹಾಪೂಜೆ ನಡೆಯಿತು. ನಂತರ ಶ್ರೀ ರಕ್ತೇಶ್ವರಿ ಮಾತೆಯ ಗಗ್ಗರದೆಚ್ಚಿ ಸಂಪನ್ನ ಕಂಡಿತು. ಗಗ್ಗರದಶಿಯ ಬಳಿಕ ಆಳೆತ್ತರದ ಅಣಿಯರಿಸಿ ಶ್ರೀ ದೈವಕ್ಕೆ ನಡೆದ ನೇಮೋತ್ಸವ ಕಂಡು ಭಕ್ತಾದಿಗಳು ಕೃತಾರ್ಥರಾದರು. ರಕ್ತೇಶ್ವರಿ ಮಾತೆಯ ವಿಶಿಷ್ಟ ನೇಮದ ಒಂದಷ್ಟು ಚಂದ ನಿಮಗಾಗಿ ಇಲ್ಲಿದೆ. ಕುಂಬಳೆ ಸಮೀಪದ ಮುಜಂಗಾವಿನ ಕುಲಾಲ ಭಂಜನ್ ಗೋತ್ರದವರ ಧರ್ಮದೈವಗಳ ದೇವಸ್ಥಾನ ಮತ್ತು ಶ್ರೀ ನಾಗಬ್ರಹ್ಮದೇವರ ಆದಿಮೂಲ ಸ್ಥಾನದಲ್ಲಿ ಬ್ರಹ್ಮಶ್ರೀ ದೇಲಂಪಾಡಿ ಬಾಲಕೃಷ್ಣ ತಂತ್ರಿಯವರ ನೇತೃತ್ವದಲ್ಲಿ ಪ್ರತಿಷ್ಠಾ ವಾರ್ಷಿಕ ಉತ್ಸವ ಮತ್ತು ಧರ್ಮ ನೇಮೋತ್ಸವ ಸಂಪನ್ನ ಕಂಡಿತು. ಸೋಮವಾರ ಬೆಳಿಗ್ಗೆ ಪುಣ್ಯಾಹ ಗಣಪತಿ ಹೋಮ, ಶುದ್ಧಿ ಕಲಶ, ಕುಪ್ಪೆ ಪಂಜುರ್ಲಿ, ವರ್ಣರ ಪಂಜುರ್ಲಿ, ಕಲ್ಲುಟ್ಟಿ ದೇವಗಳಿಗೆ ತಂಬಿಲ, ವೆಂಕಟರಮಣ ದೇವರ ಮುಡಿಪು ಸೇವೆ ಮುಂತಾದ ಕಾರ್ಯಕ್ರಮಗಳ ಬಳಿಕ ಮಲರಾಯಿ, ಪಿಲಿಚಾಮುಂಡಿ ಮತ್ತು ಮೂಕಾಂಬಿಕಾ ಗುಳಿಗ ದೇವಿಗಳಿಗೆ ತಂಬಿಲ ಸೇವೆ ಸಂಪನ್ನ ಕಂಡಿತು. ಮಹಾಪೂಜೆಯ ನಂತರ ಮಹಾ ಅನ್ನಸಂತರ್ಪಣೆ ನೆರವೇರಿಸಲಾಗಿತ್ತು. ಬಳಿಕ ಶ್ರೀ ಮಲರಾಯಿ ಪಿಲಿಚಾಮುಂಡಿ ದೇವಿಗಳಿಗೆ ಭಂಡಾರ ಏರಿ ಪಿಲಿಚಾಮುಂಡಿ ದೇವದ ನೇಮೋತ್ಸವ ಸಂಪನ್ನ ಕಂಡಿತು.
ಪಿರಿ ಚಾಮುಂಡಿ ನೇಮದ ನಂತರ ಶ್ರೀ ಮಲರಾಯ ದೇವದ ನೇಮೋತ್ಸವ ಸಂಪನ್ನ ಕಂಡಿತು. ಕ್ಷೇತ್ರದ ಅಧ್ಯಕ್ಷರು, ಆಡಳಿತ ಸಮಿತಿ, ಧರ್ಮ ನೇಮೋತ್ಸವ ಸಮಿತಿಯ ಸರ್ವ ಸದಸ್ಯರು ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಹಾಜರಿದ್ದು ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಪರಶುರಾಮ ಷಷ್ಠಿಯ ತುಳುನಾಡಿನಲ್ಲಿ ಇರುವ ದೈವ ಭೂತಗಳ ಸಂಖ್ಯೆ ನಿಖರವಾಗಿ ಇಷ್ಟೇ ಎಂಬುದು ಯಾರಿಗೂ ಲೆಕ್ಕವಿಡಲಾಗದ ಸತ್ಯ. ದೇವರ ಗಣಗಳಾಗಿ ಭೂಮಿಯಲ್ಲಿ ದುಷ್ಟ ಸಂಹಾರಕ್ಕಾಗಿ ಹುಟ್ಟಿಕೊಂಡ ಈ ಶಕ್ತಿಗಳು ಊರ ದೈವಗಳಾಗಿ, ಗುತ್ತುಬರ್ಕೆಯ ಸತ್ಯಗಳಾಗಿ, ಕುಟುಂಬದ ಆರಾಧನೆಯ ದೇವಗಳಾಗಿ, ಮನೆ ದೇವಗಳಾಗಿಯೂ ಬೆಳೆದು ಬಂದದ್ದು ಕಂಡು ಬರುತ್ತದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಕುಟುಂಬದ ಮನೆಗಳಲ್ಲಿ ನಡೆಯುತ್ತಿದ್ದ ಪರ್ವಾದಿ ವಿಧಿಗಳು ತರವಾಡು ಮನೆಗಳೆಂಬ ಪ್ರತ್ಯೇಕ ವ್ಯವಸ್ಥೆಯಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿರುವುದನ್ನು ನೋಡುತ್ತೇವೆ. ಕುಂಬಳೆ ಸಮೀಪದ ಮುಜಂಗಾವು ಶ್ರೀ ಪಾರ್ಥಸಾರಥಿ ದೇವಸ್ಥಾನದ ಬಲ ಪಾರ್ಶ್ವದಲ್ಲಿರುವ ಕುಲಾಲ ಭಂಜನ್ ಗೋತ್ರದ ಧರ್ಮದೈವಗಳ ದೇವಸ್ಥಾನ ಶ್ರೀ ನಾಗಬ್ರಹ್ಮ ದೇವರ ಆದಿಮೂಲ ಸ್ಥಾನವಿದ್ದು ಪ್ರತಿಷ್ಠಾ ವಾರ್ಷಿಕ ಮತ್ತು 3 ವರ್ಷಗಳೊಮ್ಮೆ ನಡೆಯುವ ಧರ್ಮ ನೇಮೋತ್ಸವ ಇತ್ತೀಚೆಗೆ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕ್ಷೇತ್ರದ ಐತಿಹ್ಯಗಳ ಬಗ್ಗೆ ಪದಾಧಿಕಾರಿಗಳು ಮಾಹಿತಿ ನೀಡಿದರು. ಭಂಜನ್ ಗೋತ್ರದ ಕಲ್ನ ಮೂಲ ಸ್ಥಾನ ಒಂದು ಸುರುತ್ತಾದ ಎಂಕ್ಲೋ ಒಂಜಿ ಸಾಧಾರಣ 25-30 ವರ್ಷಕ್ಕೆ ತುಂಬು ಉಡುಪಿಡು ಉಚ್ಚಿಲ ಉಡುಪಿಡು ಹಿರಿಯಾಕಲೆ ನಮ್ಮೊಂದಿತ್ತೇರಿಗೆ ಆ ನಮ್ಮೊಂದಿತ್ತನಂಚೆನೆ ಎಂಕುಲ ಕಿರಿಯಾಕಲ ಪೋಂದಿತ್ತ ಒಂಜಿ 16 ವರ್ಷ ಮಟ್ಟ ಪೋಯ ಐಡ್ದು ಬೊಕ್ಕ ಎಂಕ್ಲೆಗೆ ಅಲ್ಪ ಒಂಚೂರು ಒಡಕ್ಕೆ ತೋಜಂಡು ಎಂಕ್ಲು ಅಷ್ಟಮಂಗಲ ಪ್ರಶ್ನೆ ತಾಂಬೂಲ ಪ್ರಶ್ನೆ ಮುಖಾಂತರ ಪೋದಕ್ಕೆ ಎನ್ನಾಗ ನಿಖಲ್ನ ಮೂಲ ಸ್ಥಾನ ಮೂಲ ಅದುಪ್ಪಂದು ನಿಖಲ್ನ ಬೇತೆ ಅದುಪ್ಪುಂದು ಪಂಡೇರು ಅಂಚ ಆ ಎಂಕುಲು ನಾಡಂದು ಪೋಯ ಬೊಕ್ಕ ಐಡ್ದು ಬೊಕ್ಕ ಅಷ್ಟಮಂಗಲ ಪ್ರಶ್ನೆ ದೀಯ ಅಷ್ಟಮಂಗಲ ಪ್ರಶ್ನೆ ಪ್ರಕಾರ ಎಂಕ್ಲು ಎಡ್ಡೆ ಜಾಗೆನೆ ನಾಡ್ದು ಮೂಲು ಮುಜುಂಗಾವುಡು ಸ್ಥಾಪನೆ ಅಂತ. ಶ್ರೀ ಕ್ಷೇತ್ರದ ಮಲರಾಯಿ ಪಿಲಿಚಾಮುಂಡಿ ದೇವಗಳ ನೇಮ ನಡೆದ ದಿನ ರಾತ್ರಿ ಇಲ್ಲಿ ವಿಶಿಷ್ಟವಾದ ಕುಪ್ಪೆ ಪಂಜುರ್ಲಿ, ಕಲ್ಲೂಟಿ ವರ್ಣರ ಪಂಜುರ್ಲಿ ಮತ್ತು ಮೂಕಾಂಬಿಕ ಗುಳಿಗ ದೇವದ ಕೋಲ ನಡೆಯುತ್ತದೆ. ಕೇರಳ ಶೈಲಿಯ ಮುಖವರ್ಣಿಕೆ, ಸಿರಿ ಕಟ್ಟಿಕೊಂಡ ದೇವಗಳ ಕೋಲದ ನಡುವೆ ಎಲ್ಲರ ಗಮನ ಸೆಳೆಯುವುದು 18 ಕಂಗುಗಳ ಸೂಟೆಯ ಬೆಂಕಿಯಲ್ಲಿ ಹೊರಳಾಡುವ ಮೂಕಾಂಬು ಗುಳಿಗ ದೈವದ ಕೋಲ. ಸುಡುವ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಹೊರಳಾಡಿ ಭಕ್ತರನ್ನು ಹರಸುವ ಈ ದೈವದ ಜೊತೆಗೆ ಇತರ ದೈವಗಳು ಕೂಡ ಭಕ್ತಾದಿಗಳನ್ನು ಹರಸುತ್ತದೆ. ಬೆಳಗಿನ ಹೊತ್ತು ಭಕ್ತರಿಗೆ ಅಭಯ ಪ್ರಸಾದ ನೀಡಲಾಗುತ್ತದೆ. Thank you.
ಕುಂಬಳೆ ಸಮೀಪದ ಹೆಣ್ಮಕಜೆ ತರವಾಡಿನ ವರ್ಷಾವಧಿ ನೇಮೋತ್ಸವ ಇತ್ತೀಚೆಗೆ ಶ್ರದ್ಧಾಭಕ್ತಿಯಿಂದ ನಡೆದಿದೆ. ಶ್ರೀ ಪಿಲಿಚಾಮುಂಡಿ ರಕ್ತೀಶ್ವರಿ ಪರಿವಾರ ದೇವಗಳ ನೇಮೋತ್ಸವದ ಸಂದರ್ಭದಲ್ಲಿ ಕ್ಷೇತ್ರದ ಐತಿಹ್ಯಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ. ಸಾಧಾರಣ ಕಳೆದ ಸಾಧಾರಣ 14 ವರ್ಷದಿಂದ, ಅಂದರೆ 2004 ಇಲ್ಲಿ ಬ್ರಹ್ಮಕಲಶಾದ್ದು, ಅಲ್ಲಿಂದ ಇಲ್ಲಿವರೆಗೆ ಈ 2 ದಿವಸದ ದೈವಾರಾಧನೆಯ ಕಾರ್ಯಕ್ರಮದೊಂದಿಗೆ ಈಗ ನಿನ್ನೆ ಇಲ್ಲಿ ತಿರುಪತಿ ವೆಂಕಟರಮಣ ದೇವರಿಗೆ ಮುಡಿಪು ಉಂಟು. ಇಲ್ಲಿ ಅದರದ್ದು ಕೂಡ ದಾಸಯ ಬಂದು ಅದಕ್ಕೊಂದು ಒಂದು ಒಂದು ರೀತಿಯ ಒಂದು ಪೂಜೆ ಕೂಡ ಇತ್ತು, ಹರಿಸೇವೆ ಅಂತ ಹೇಳ್ತೇವೆ ಅದಕ್ಕೆ. ಬಳಿಕ ನೇಮೋತ್ಸವ ಅನ್ನ ಸಂತರ್ಪಣೆ ನೆರವೇರಿತು. ಐಲ ಬ್ರಹ್ಮಶ್ರೀ ಮೊಗೇರ ದೇವಸ್ಥಾನ ಪುಳಿಕುತ್ತಿ ಮಂಗಲ್ಪಾಡಿ ಇದರ ಮೊಗೇರ ದೇವಗಳ ಮತ್ತು ಪರಿವಾರ ದೇವಗಳಾದ ಗುಳಿಗ ಕೊರಗುತ್ತನಿಯ ಅಣ್ಣಪ್ಪ ಪಂಜುರ್ಲಿ ಮತ್ತು ಕಲ್ಲೂಟಿ ದೇವಿಗಳ ನೇಮೋತ್ಸವ ಇತ್ತೀಚೆಗೆ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಯವರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ನಡೆಸಲಾಗಿತ್ತು. ಈ ವೇಳೆ ನಡೆದ ಸಭಾ ಕಾರ್ಯಕ್ರಮದ ಧಾರ್ಮಿಕ ಭಾಷಣವನ್ನು ಸಾಮಾಜಿಕ ಕಾರ್ಯಕರ್ತ ಪ್ರಕಾಶ್ ಮಲ್ಪೆ ನಡೆಸಿಕೊಟ್ಟರು. ಎಲ್ಲವೂ ಇದ್ದಾಗಲೂ ಕೂಡ ಅವ್ರು ಏನ್ ಮಾಡ್ದ, ಅದೆಲ್ಲವನ್ನು ಬಿಟ್ಟು ಕಾಡಿಗೆ ಹೋದ. ಯಾಕ್ರೆ ಅದನ್ನು ಮಾಡಬೇಕು, ನಮ್ಗೆ ತಲೆ ಸರಿ ಇಲ್ವಾ? ಬೇಕಾದ್ರೆ ನೀವು ಹೇಳದಾಗ ಮಾಡ್ತೀವಿ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಕೃಷ್ಣ ನಡೆದ ಹಾಗೆ ನಡೀರಿ ಅಂತ ಹೇಳಿ ನಾಳೆಯಿಂದ ಶುರು ಮಾಡ್ಕೊಳ್ತೀನಿ ಅಂತಂದ. ಹರಿದಾಸರು ನಕ್ಕರು, ಕೃಷ್ಣ ನಡೆದ ಹಾಗೆ ನಡೆಯುವಂಥದ್ದು ಸುಲಭನ ನಿನಗೆ ಅಂತಂದಾಗ ಅವನು ಹೇಳ್ದ, ಏನಿದೆ ಅದರಲ್ಲಿ? ಕೃಷ್ಣ ಏನ್ ಮಾಡ್ದ, ಅಲ್ಲಿ ಬೆಣ್ಣೆ ಕದ್ದ, ಇಲ್ಲಿ ಸೀರೆ ಕದ್ದ, ಅಲ್ಲಿ ಕದ್ದ, ಇಲ್ಲಿ ಕದ್ದ, ಕದಿಯೋದೇ ಕೆಲಸ ಅವನಿಗೆ, ನಾಳೆಯಿಂದ ಶುರು ಮಾಡ್ಕೊಳ್ತೀನಿ ಅಂತಂದ. ಹರಿದಾಸರು ನಕ್ಕರು ಹೇಳ್ತಾರೆ, ಕೃಷ್ಣ ಹಾಲ್ಗಲ್ಲದ ಹಸುಳೆ ಇರುವಾಗ ಪೂತನಿಯ ವಿಷದ ಹಾಲನ್ನು ಕುಡಿದ ಬದುಕಿದ. ನೀನು ಸ್ವಲ್ಪ ವಿಷ ಕುಡಿ, ಬದುಕಿದರೆ ಕದೀಲಿಕ್ಕೆ ಹೋಗು ಅಂತಂದರು. ಭಗವಂತ ಅಂತಂದರೆ ಯಾರದೋ ದೃಷ್ಟಿಯಲ್ಲಿ ಭಗವಂತನನ್ನು ನೋಡ್ಲಿಕ್ಕೆ ಹೋಗ್ತೀವಿ, ಯಾರೋ ಭಗವಂತನನ್ನು ನಂಬದೇ ಇರತಕ್ಕಂಥ ನಾಸ್ತಿಕರು ಹೇಳುವಂಥ, ಬುದ್ಧಿಜೀವಿಗಳು ಹೇಳುವಂಥ ಅವರ ದೃಷ್ಟಿಯಲ್ಲಿ ಭಗವಂತನನ್ನು ನೋಡ್ಲಿಕ್ಕೆ ಹೋಗ್ತೀವಿ, ಭಗವಂತ ಹೀಗೆ ಅಂತ ಅವನಿಗೊಂದು ಫ್ರೇಮ್ ಹಾಕ್ಬಿಡ್ತೀವಿ, ಅದರೊಳಗೆ ಭಗವಂತನನ್ನು ನೋಡ್ಲಿಕ್ಕೆ ಹೋಗ್ತೀವಿ, ಭಗವಂತ ನಮ್ಮ ಹತ್ರಕ್ಕೆ ಬರೋದೇ ಇಲ್ಲ. ಅವರೆಲ್ಲ ಹೇಳ್ತಾರೆ, ಎಲ್ಲಿ ಬರ್ತಾನೆ ಭಗವಂತ ನಿಮ್ಮದು, ನೀವು ಪೂಜೆ ಮಾತ್ರ ಮಾಡ್ತೀರಿ, ಭಗವಂತ ಬರ್ತಾನಾ? ಮುಖ್ಯ ಅತಿಥಿಗಳಾಗಿ ಧರ್ಮದರ್ಶಿಗಳು ಬ್ರಹ್ಮಶ್ರೀ ಮೊಗೇರ ಮಹಾಕಾಳಿ ದೇವಸ್ಥಾನ ಇಚ್ಚಲಂಪಾರೆಯ ಬಾಬು ಯು ಪಚಲಂಪಾರೆ, ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ತಿನ ಮೀರಾ ಆಳ್ವ, ಬಿಜೆಪಿ ಒಬಿಸಿ ಮೋರ್ಚಾ ಉಪಾಧ್ಯಕ್ಷರಾದ ವಲ್ಸರಾಜ್, ಐಲ ಬ್ರಹ್ಮಶ್ರೀ ಮೊಗೇರ ದೇವಸ್ಥಾನ ಪುಳಿಕುತ್ತಿಯ ಗೌರವಾಧ್ಯಕ್ಷರಾದ ರಾಮಕೃಷ್ಣ ಪುಳಿಕುತ್ತಿ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು. ಎಂಕೆ ಅಶೋಕ್ ಕುಮಾರ್ ಹೊಳ್ಳ ಸಭಾಧ್ಯಕ್ಷತೆ ವಹಿಸಿದ್ದರು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ನೃತ್ಯ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಬ್ರಹ್ಮಶ್ರೀ ಮೊಗೇರ ಪರಿವಾರ ದೇವಗಳ ದೇವಸ್ಥಾನ ಬಾಯಾರು ಗಾಳಿಯಡ್ಕ ಇಲ್ಲಿನ ವರ್ಷಾವಧಿ ನೇಮೋತ್ಸವ ಮಂಗಳವಾರ ಬುಧವಾರ ನಡೆಯುತ್ತಿದ್ದು, ಧಾರ್ಮಿಕ ಸಭೆಯಲ್ಲಿ ರಮೇಶ್ ಎಂ ಉದ್ಘಾಟನೆ ನೆರವೇರಿಸಿದರು.
ಧಾರ್ಮಿಕ ಮುಂದಾಳುಗಳಾದ ಆಶಾಲತಾ ಚೇವಾರು, ಅಜಿತ್ ಎಂಎಸ್ ಮುಂತಾದವರು ಪಾಲ್ಗೊಂಡು ಶುಭ ಕೋರಿದರು. ಸೇವಾ ಸಮಿತಿ ಅಧ್ಯಕ್ಷರಾದ ಚನ್ನಯ್ಯಪ್ಪ ಮಾಸ್ತರ್ ಸಭಾಧ್ಯಕ್ಷತೆ ವಹಿಸಿದ್ದರು. ಮಾತೆಲ್ಲ ಅವೇ ದಿನ ಒಂದೇ ದಿನ ಬರ್ತದೆ, ಅಲ್ಲಿ ಕೊಟ್ಬಿಡು ಬರ್ತದೆ ಕೆಲಸ ಅಂತ ಬಯ್ಯಾಣಾಗ ಮುಗಿಯಂತಾರೆ. ಆ ದಿನ ಮುಗಿಯುತ್ತದೆ ಪೋಪನಂಚನ ಇರ್ತಾನೆ. ಐದು ಸಾವಿರದ ಇಪ್ಪತ್ತ್ನಾಲ್ಕು ಹೊಸತಾದ ಕಮಿಟಿ ಮಾಡ್ಬಿಡ್ತು ಜವನೀರ್ನ ಪೂರ ಆಸೆಂಡು ಅಂಚ ಕಮಿಟಿ ಆಡು ಐದು ಬಕ್ಕ ಕಮಿಟಿದ ನೇತೃತ್ವಡು ಹಿರಿಯ ಹಿರಿಯರಕ್ಕನ ಸಹಾಯೋಡು ನೇಮ ನಡ್ತೊಂದು ಬರ್ತಂತೀನಿ. ಇತ್ತೆ ಏನೇನು ಮೂರ್ಸೋದು ಬಕ್ಕ ಮೂರು ಬಳಿಕ ಕೊರತಿ ಮತ್ತು ಗುಳಿಗ ದೇವದ ಕೋಲ ನಡೆಯಿತು. ಮಂಜೇಶ್ವರ ಬೊಳ್ಕುಡ್ಡೆ ಕುಂಜಿರೋಳಿಯ ಶ್ರೀ ಕೊರಗಜ್ಜ ಸೇವಾ ಸಮಿತಿ ವತಿಯಿಂದ ಶ್ರೀ ಕೊರಗಜ್ಜ ದೈವದ 7ನೇ ವರ್ಷದ ಕೋಲ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಭಾನುವಾರ ಸ್ಥಳ ಶುದ್ಧೀಕರಣದ ನಂತರ ಸಂಜೆ ಸ್ಥಳೀಯ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಬಳಿಕ ಶ್ರದ್ಧಾಭಕ್ತಿಯ ಅಜ್ಜನ ಕೋಲ ಕಂಡು ಭಕ್ತಾದಿಗಳು ಕೃತಾರ್ಥರಾದರು. ಕೋಲದ ನಂತರ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನೆರವೇರಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಕೋಲದಲ್ಲಿ ಪಾಲ್ಗೊಂಡರು.